ಶ್ಯಾಂಟ್ರೋ ರವಿ ನೋಡ್ರಿ, ಈಸ್ ಎ ನೊಟೋರಿಯಸ್ ಕ್ರಿಮಿನಲ್. ಅವರು ರೇಪ್ ಕೇಸ್ನಲ್ಲಿ, ಪೋಕ್ಸೋ ಕೇಸ್ನಲ್ಲಿ ಎಲ್ಲ ಇದ್ದಾರೆ. ಪೊಲೀಸ್ನವರು ಅವ್ರನ್ನ ಪೊಲೀಸ್ ಕಸ್ಟಡಿ ತಗೊಳ್ದೇನೆ, ಎಂಕ್ವೈರಿ ಮಾಡದೇನೆ ನೇರವಾಗಿ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ರಲ್ಲ, ಏನು ಅರ್ಥ ಏನು ಅದರ ಅರ್ಥ ಏನು? ಪೊಲೀಸ್ ಕಸ್ಟಡಿಗೆ ಇವರು ಲಾಯರ್ ಆಗಿದ್ರು, ಪೊಲೀಸ್ ಕಸ್ಟಡಿ ಕೇಳಬೇಕು ಬೇಡ? ದಟ್ ಮೀನ್ಸ್ ಟು ಸೇ ಸರ್ಕಾರ ಅವ್ರನ್ನ ಆ ಕೇಸನ್ನು ಮುಚ್ಚಾಕ್ಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ಇಲ್ಲೇ ಹೋಗಿದ್ರೆ ಪೊಲೀಸ್ ಕಸ್ಟಡಿ ಕೇಳ್ತಿದ್ರು, ಪೊಲೀಸ್ ಕಸ್ಟಡಿಗೆ ಒಂದು ವಾರನೋ 10 ದಿನನೋ 15 ದಿನನೋ ಪೊಲೀಸ್ ಕಸ್ಟಡಿ ಕೇಳ್ತಾ ಇದ್ರು, ಎಂಕ್ವೈರಿ ಮಾಡಬೇಕಾಗಿತ್ತು. ವಿಥೌಟ್ ಕಂಡಕ್ಟಿಂಗ್ ಎನಿ ಎಂಕ್ವೈರಿ ದ ಪ್ರೊಡ್ಯೂಸ್ ಡಿಮ್ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್ ದಿ ಕಸ್ಟಡಿ. ಪೊಲೀಸ್ ಕಸ್ಟಡಿಗೆ ಅರ್ಜಿನೇ ಹಾಕಿಲ್ಲ. ದಟ್ ಕ್ಲಿಯರ್ಲಿ ಶೋಸ್ ದಟ್ ದಿ ಗೌರ್ಮೆಂಟ್ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದೆ, ಆ ಕೇಸನ್ನು ಮುಚ್ಚಾಕ್ಲಿಕ್ಕೆ ನೋಡ್ತಾ ಇದೆ. ಯು ಆರ್ ಅಬ್ಸೊಲ್ಯೂಟ್ಲಿ ಕರೆಕ್ಟ್. ಬಹಳ ಜನ ಅವ್ರ ಜೊತೆನಲ್ಲಿ ಸಂಬಂಧ ಇಟ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ, ಮಂತ್ರಿಗಳಿದ್ದಾರೆ, ಗೊತ್ತಾಯ್ತಾ? ಹಾಗಾಗಿ ಹೋಮ್ ಮಿನಿಸ್ಟರ್ ಇದ್ದಾರೆ ಅವ್ರು, ಹಾಗಾಗಿ ಅದನ್ನು ಮುಚ್ಚಾಕ್ಲಿಕ್ಕೆ ಏನ್ ಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.